ಸತತ ಮಳೆ ಬೀಳ್ತಾರೋವರೆಗೂ ರೈತರ ತೋಟದಲ್ಲಿ ಟೊಮೆಟೊ ಎತ್ಕೊಂಬರೋಕ್ಕಾಗ್ತಾ ಇಲ್ಲ. ಯಾಕಂದರೆ ಫುಲ್ಲು ಮಳೆ ಬೀಳ್ತಾರೋದಕ್ಕೆ ಅದು ಕಿತ್ತಿದ್ರೂ ಡ್ಯಾಮೇಜ್ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದು 50,000 60,000 ಬಾಕ್ಸರು ಮಾರ್ಕೆಟ್ಗೆ 5,000 ಟೊಮೆಟೊ ಬರ್ತಾ ಇದೆ. ಅದಕ್ಕೋಸ್ಕರ ಇವತ್ತು ರೇಟು 350 ಹೋಗಿದೆ. ಯಾಕಂದರೆ ತಗೊಂಡು ಇದು ಮಳೆಯಿಂದ ಫುಲ್ಲು ಡ್ಯಾಮೇಜ್ ಆಗಿದೆ, ರೈತರಿಗೆ ಲಾಸ್ ಆಗ್ತಾ ಇದೆ. ಯಾಕಂದರೆ ಒಂದು ಕಿತ್ತರೂ ಅದು ಡ್ಯಾಮೇಜ್ ಅರ್ಧ ಅಲ್ಲೋಗುತ್ತೆ, ಅದು ಇಲ್ಲಿ ಬರುತ್ತೆ. ಈ ಟೈಮಲ್ಲಿ ಈ ಮಳೆ ಬಂದು ಏನು ಅಷ್ಟು ಕೈಗೆ ಬರೋ ಟೈಮಲ್ಲಿ ಈ ಮಳೆ ಬಂದು ಈ ಥರ ಡ್ಯಾಮೇಜ್ ಆಗಿ ಈ ಥರ ಲಾಸ್ ಆಗಿದೆ. ಅದಕ್ಕೆ ಇನ್ನೂ ಒಂದು ಈ ಮಳೆ ಇರೋದಕ್ಕೆ ಇನ್ನೂ ಇದೇ ರೇಟ್ ಕಂಟಿನ್ಯೂ ಇನ್ನೂ 8 ದಿವಸ ಇರುತ್ತೆ. ಮಳೆ ನಿಂತ ಮೇಲೆ ಸ್ವಲ್ಪ ಡ್ಯಾಮೇಜ್ ಬರೋವಾಗ ಸ್ವಲ್ಪ ರೇಟ್ ಕಮ್ಮಿ ಹೇಳ್ಬೋದು. ಅದಕ್ಕೋಸ್ಕರ ವ್ಯಾಪಾರಸ್ಥರು ಇದ್ದಾರೆ, ಆದರೆ ಅವ್ರಿಗೆ ಆಗೋಷ್ಟು ಟೊಮೆಟೊ ಇಲ್ಲ. ಈ ಕಂಟಿನ್ಯೂ ಈ ಮಳೆಯಲ್ಲಿ ಪಾಪ ಕಿತ್ಕೊಂಡು ಬಂದಿದೆ ನೋಡಿ, ಈ ಮಳೆಯಲ್ಲೇ ಕಿತ್ಕೊಂಡು ಬಂದಿದೆ ಅಂದರೆ ಈ ಅವ್ರಿಗೆ ಈ ರೇಟು ಬಂದಿದೆ. ಅದಕ್ಕೆ ಕೀಳಕ್ಕೆ ಒಂದು ನೀರಲ್ಲೇ ತೋಟ ಇರುತ್ತೆ, ತೋಟದಲ್ಲೇ ನೀರು ಇರುತ್ತೆ, ಎಲ್ಲ ಕೀಳಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ರೇಟು ಈ ಥರ ರೇಸ್ ಆಗಿದೆ.
ಸರಿ ಮಳೆಯಿಂದ ಪ್ರಾಬ್ಲಮ್ ಆಗಿದೆ ಮಳೆಯಿಂದ ಪ್ರಾಬ್ಲಮ್ ಇಲ್ಲಾಂದ್ರೆ ಟೊಮೆಟೊ ಅಷ್ಟು ಬರ್ತಾ ಇತ್ತು ಮಳೆಯಿಂದ ಕೀಳಕ್ಕೆ ಆಗ್ತಾ ಡ್ಯಾಮೇಜ್ ಆಗಿದೆ ಇಲ್ಲಿ ಇಲ್ಲಿ ಮುಳಬಾಲ್ ತಾಲೂಕಲ್ಲಿ ಜಾಸ್ತಿ ಅಲ್ಲ ಎಲ್ಲ ಕಡೆನೂ ಡಿಸ್ಟ್ರಿಕ್ಟಲ್ಲೆಲ್ಲ ಮಳೆ ಬಿದ್ದರಿಂದ ಕಡಿಮೆ ಆಗಿದೆ ಮಾರ್ಕೆಟ್ಗೆ ಆದರೂ ರೇಟ್ ರೇಸ್ ಆಗುತ್ತೆ ಖಚಿತ ರೇಟ್ ರೇಸ್ ಆಗುತ್ತೆ ವ್ಯಾಪಾರಸ್ಥರಿಗೆ ಐಟಮ್ ಡಿಮಾಂಡ್ ಇರುತ್ತೆ ಆದರೆ ಸಿಗಲ್ಲ ಇಲ್ಲಿ ಇಲ್ಲ ಅವ್ರಿಗೆ ಲೋಡ್ ಆಗೋಷ್ಟಿಲ್ಲ ಎಲ್ಲ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ ಎಲ್ಲಿನೂ ಇಲ್ಲೇ ಅಲ್ಲ ಎಲ್ಲಿನೂ ಇಲ್ಲ ಟೊಮೊಟೊ ಅದಕ್ಕೋಸ್ಕರ ಏನೋ ಇದು ಏನೋ ಒಂದು ಚೀಲಗಳು ಹಾಕ್ಕೊಂಡು ಯಾವ ಥರ ಅಡ್ಜಸ್ಟ್ ಮಾಡ್ಕೊಂಡು ಏನೋ ತಿಳ್ಕೊಂಬಂದಿರೋರಿಗೆ ಒಳ್ಳೆ ದುಡ್ಡು ರೇಟ್ ಆಗ್ತಾ ಇದೆ ಒಳ್ಳೆ ರೇಟ್ ಹೋಗ್ತದೆ ಇದೇ ರೀತಿ ಮಳೆ ಮುಂದುವರೆದ್ರೆ 2-3 ದಿವಸ ಅಂತ ಹೇಳಿದ್ದಾರೆ 2-3 ದಿವಸ ಅಲ್ಲ 8 ದಿವಸ ಇದೇ ರೇಟ್ ಹೋಗುತ್ತೆ ಯಾಕಂದ್ರೆ ಇನ್ನು ಕಿತ್ಕೊಂಡ್ ಬರೋಕ್ಕಾಗಲ್ಲ ಕೀಳೋಕ್ಕಾಗಲ್ಲ ಎಲ್ಲಿ ನೋಡೋದು ಕೆರೆ ಕುಂಟೆಗಳೆಲ್ಲ ನೀರು ಎಲ್ಲಿ ಹೋಗಕ್ಕೂ ಬರೋಕ್ಕಾಗಲ್ಲ ಗಾಡಿಗಳು ಹೋಗೋಕ್ಕಲ್ಲ ಬರೋಕ್ಕಾಗಲ್ಲ ಕಾರ್ಮಿಕರು ಬರಲ್ಲ ಕೀಳಕ್ಕೆ ಅದಕ್ಕೋಸ್ಕರ ಈ ರೇಟ್ ಅಂತ ಗ್ಯಾರಂಟಿ 8 ದಿವಸ ಇದೇ ರೇಟ್ ಇರುತ್ತೆ ಅಂದ್ರೆ 8 ದಿವಸ ಆದ್ಮೇಲೆ ಬಿಸಿಲು ಬಂದ್ರೆ 20 ಟೊಮೆಟೋನು ಔಟ್ ಆಗುತ್ತೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಈಗ ಕೆಲವರು ಕೇಳ್ತಾರೆ ರೈತರೇ ಈಗ ಏನಾದರೂ ಬಿತ್ತನೆ ಮಾಡಿದ್ರೆ ಮುಂದಿನ 2-3 ಬಿತ್ತನೆ ಮಾಡೋದಿನ್ನ ಒಂದು 15 ದಿವಸ ಒಳಗಡೆ ಹೋಗೋಕ್ಕಾಗಲ್ಲ ಅಷ್ಟು ನೀರು ಒಳಗಡೆ ಹೊರಟೋಗಿದೆ ಅಷ್ಟು ನೀರು 3 ದಿವಸ ಮಳೆ ಇನ್ನ 3 ದಿವಸ ಮಳೆ ಇದೆ ಆಮೇಲೆ ಸ್ವಲ್ಪ ಕೆಲ ಜಮೀನುಗಳಲ್ಲಿ ಒಂದು ತಿಂಗಳೇ ಹೋಗೋಕ್ಕಾಗಲ್ಲ ಅದರಲ್ಲಿ ಟ್ಯಾಕ್ಟರ್ ಹೋಗೋಕ್ಕಾಗಲ್ಲ ಇದಕ್ಕಾಗಬೇಕಾಗಲ್ಲ ಅಂದ್ರೆ ರೇಟ್ ಬರುತ್ತೆ ಅಂದ್ರೆ ರೇಟ್ ಬಂದ್ರೂ ಏನಿಲ್ಲ 1000 ಬಾಕ್ಸ್ ಬರೋದ್ರಲ್ಲಿ 100 ಬಾಕ್ಸ್ ಬರುತ್ತೆ ಅಷ್ಟೇ ಅದ್ರಲ್ಲಿ ರೇಟ್ ಬಂದ್ರೂ ಏನಾಗಲ್ಲ ಏನು ಯಾವ್ದು ಮಾಡಿದ್ರು ಲಾಸ್ ಆಗ್ತದೆ ಯಾವ ಥರ ಇದು ಮಾಡೋದು ಲಾಸ್ ಆಗ್ತದೆ ಇವಾಗ ಏನೋ ಅದು ಚೀಲಗಳು ಹಾಕೊಂಡು ಏನೋ ಗ್ಯಾಪ್ ಗ್ಯಾಪ್ ಇದ್ದಾಗ ಮಳೆ ನಿಂತ ಕುತ್ಕೊಂಡ್ಬಂದಿದ್ದೆ ಅದಕ್ಕೆ ಒಂದು 350 ರೂಪಾಯಿ ಹೋಗಿದೆ ಅದೇ ಇದು ಮಳೆಯಲ್ಲಿ ಬೆಳೆದ್ರೆ ಒಂದು 150-200 ರೂಪಾಯಿ ಹೋಗ್ತಾ ಇತ್ತು ರೇಸ್ ಆಗಿದೆ ಎಲ್ಲಿ ಕಿತ್ಕೊಂಬರಕ್ಕಾಗಲ್ಲ ಅದಕ್ಕೋಸ್ಕರ ವ್ಯಾಪಾರಸ್ಥರಿಗೂ ಕೈಗೆ ವ್ಯಾಪಾರಸ್ಥರು ಟೊಮೆಟೊ ಸಾಕಾಗ್ತಾ ಇಲ್ಲ ಅಲ್ಲಿ ಮಾರಕ್ಕೆ ಕೂಡ ಮಳೆ ಬಿತ್ತಾ ಇದೆ ಅದಕ್ಕೋಸ್ಕರ ಇದ್ದಷ್ಟು ಟೊಮೆಟೊ ಇದ್ರೂ ಒಳ್ಳೆ ರೇಟ್ ಸಿಕ್ಕತ್ತೆ ಅದು ಎತ್ಕೊಂಬರಕ್ಕೆ ಆಗಲ್ಲ ಈಗ ಅಷ್ಟು ಓಕೆ ಹ್ಞೂ